ಸರ್ ದೊಡ್ಡ ಕನಸಿರುತ್ತೆ ಅಂದರೆ ಅಪ್ಪು ಸರ್ಗೆ ಒಂದು ಸಿನಿಮಾ ಮಾಡಬೇಕೈತೆ ಬಟ್ ಸಿನಿಮಾ ರಿಲೀಸ್ ಆಗುತ್ತೆ ರಿಲೀಸ್ ಆಗಿ ಸತ ದಿನೋತ್ಸವ ಆ ಒಂದು ಸಂಭ್ರಮ ಇರುತ್ತಲ್ಲ ಆಗ ಹೋಗಿ ಥೇಟ್ರ್ ಮುಂದ್ಗಡೆ ನಿಂತು ಜನರ ಮಧ್ಯೆ ನಿಂತ್ಕೊಂಡಾಗ ಆ ಕ್ಷಣ ಆಗಿತ್ತು ಸರ್ ಆಸ್ ಅ ಡೈರೆಕ್ಟ್ರಾಗಿ ನಾನು ಯೋಗರಾಜ್ ಸರು ಇಮ್ರಾನು ತುಂಬ ಜನ ಅವತ್ತು ಸಂತೋಷ್ ಥಿಯೇಟ್ರ ಮೇಲ್ಗಡೆ ಅಂದರೆ ಪ್ರಾಜೆಕ್ ಪ್ರೊಜೆಕ್ಟ್ ರೂಮಿಂದ ಮೇಲ್ಗಡೆ ಒಂದು ಜಾಗ ಇದೆ ಅಲ್ಲಿ ನಿಂತಿದ್ದು ವಾಪಸ್ ನಾವು ಈ ಕಡೆ ಬರೋಕ್ಕೂ ಸಾಧ್ಯ ಇರಲಿಲ್ಲ ಅಲ್ಲಿ ರೈಸ್ ಬಾತ್ ಎಲ್ಲ ತಂದಿದ್ದರು ಕೆಳಗಡೆ ನೀನು ನಂಬಲ್ಲ ಅಂದರೆ ಕಾಯಿನ ಹಾಕೋಕ್ಕೂ ಜಾಗ ಇಲ್ಲ ಅಷ್ಟು ಪ್ಯಾಕ್ ಇತ್ತು ಅಂದರೆ ಆ ಥರದ್ದು ಶೋಗಳು ಅಂದರೆ ಇಡೀ ದಿನ ಇಡೀ ದಿನ ನಡೆಯೋದು ಎಷ್ಟು ಶೋಗಳು ಅವಸ್ಬುಲ್ ಅವಾಗೆಲ್ಲ ನೋಡಿದೀವಿ ಆ ಥರ ತುಂಬ ಜಾತ್ರೆ ನೋಡಿದ್ವಿ ತುಂಬ ಅಂದರೆ ಅವ್ರನ್ನ ಹೊರಗೆ ಕರ್ಕೊಂಡು ಹೋದಾಗಂತೂ ನಾವು ಬೆಳಗಾಮು ಅಥವಾ ಅದೇನು ನಾವು ದೊಡ್ಡ ಮನೆ ಹುಡುಗ ಸಾಂಗ್ ಶೂಟ್ ಮಾಡೋದು ನಾನು ಲಕ್ಷಾಂತರ ಜನ ನೋಡಿದ್ದೀನಿ ಸರ್ ಆ ಕ್ರ ಕ್ರೌಡ್ ಮತ್ತೆ ಹೆಂಗಿರ್ತಾ ಇದ್ರು ಸರ್ ಆ್ಯಕ್ಚುಲಾಗಿ ಏನು ಆಗಲ್ಲ ಅದೇ ಹಿಡಿದು ಆ ಪವರ್ ನಂಗೆ ನೋಡಿದ್ವಿ ನಾವು ಆ ಪವರ್ ಅಂದರೆ ಒಬ್ಬ ಒಬ್ಬ ಮನುಷ್ಯ ನಂಗೆ ಪ್ರೀತಿಸದ್ ನಂಗೆ ನೋಡಿದ್ವಿ ನಾವು ಏನು ಆಗಲ್ಲ ಏನು ಆಗಲ್ಲ ಅದು ಅದು ಅಂತ ದೊಡ್ಡ ಜೀವ ಮತ್ತೆ ನನಗೆ ನೆನಪಿದೆ ಅವ್ರದ್ದು ಕೈಗೆಲ್ಲ ಲೈನ್ಸ್ ಬಿದ್ದು ಬಿಡೋದು ಅಂದರೆ ಕೈ ಕೊಟ್ಟು 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 ಅವರು ಅದು ಏನು ಮಾಡೋಕ್ಕಾಗಲ್ಲ ಎಗ್ರಿ ಹಿಡಿಯಕ್ಕೆ ಹೋಗ್ತಾರೆ ನಾನು ಸಲ ಕೇಳಿದ್ದೇನೆ ಅಂದರೆ ಒಂದು ಶಾರ್ಟಲ್ಲಿ ಜನರ ಮೇಲೆ ಕಳಿಸ್ತೀವಿ ನಾವು ಅಂದರೆ ಅಂದ್ರೆ ಬಿಸಾಕೋ ಥರ ಶಾರ್ಟ್ ಅದಕ್ಕೆ ಹೆಂಗೆ ಒಪ್ಕೊಂಡಿದ್ರು ಅಂದ್ರೆ ಬರಲಿ ಅವರು ಅಂತ ಇವರಿಗೆ ನೀವು ನೀವು ಹೋಗ್ಬೇಕಲ್ಲ ಇವಾಗ ಅಂದ್ರೆ ನನಗೇನಿಲ್ಲ ಕಣ್ಣು ಮುಚ್ಕೊಂಡು ಹೋಗ್ತೀನಿ ನಾನು ತುಂಬಾ ಚೆನ್ನಾಗಿ ಅಂದ್ರೆ ಅಷ್ಟು ಚೆನ್ನಾಗಿ ಆ ಥರ ಜನರ ಜೊತೆ ಇದ್ಬಿಡೋರು ಅವರು ಏ ಮಾರ್ಕೆಟಲ್ಲಿ ಕಲಂಗ್ರಿ ಹಣ್ಣು ತಿನ್ಕೊಂಡು ಆರಾಮಾಗಿ ನಿಂತಿದ್ದಾರೆ ನಾವು ಯಾವುದೋ ಶಾರ್ಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಷ್ಟು ಆರಾಮಾಗಿರೋರು ಇರೋರು ಅವರು ಹಾಗೆ ಆ ರೀತಿ ಅದು ಅಂದರೆ ಅಷ್ಟೇ ಜನ ಪ್ರೀತಿ ಮತ್ತೆ ಏನಂತ ಏನು ಆಗಲ್ಲ ಅಂತ ನಮಗೆ ಇಡೀ ಕರ್ನಾಟಕದೊಂದು ನಿಧಿನ ಕಳ್ಕೊಂಡಂಗೆ ಫೀಲ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ